ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನ ಗೂಂಡಾ ಅಂತ ಕರೆದ ಬಿಜೆಪಿಗೆ ರಾಹುಲ್ ಗಾಂಧಿ ನಿದ್ದೆಯಿಂದ ಎಬ್ಬಿಸ್ತಾರ ಅನ್ನುವಂತಹ ಪ್ರಶ್ನೆ. ಕುಮಾರಸ್ವಾಮಿಯನ್ನ ಗೂಂಡಾ ಅಂತ ಬಿಜೆಪಿ ಕರೆದಿದೆ. ಕುಮಾರಸ್ವಾಮಿಯನ್ನ ಕುಂಭಕರ್ಣ ನಿದ್ದೆಯಿಂದ ರಾಹುಲ್ ಗಾಂಧಿ ಎಬ್ಬಿಸ್ತಾರ. ರಾಹುಲ್ ಗಾಂಧಿ ನೋಡಿದ್ರೆ ನಮ್ಮ ಸರ್ಕಾರ ರೈತರ ಸಾಲ ಮನ್ನಾ ಮಾಡಿದೆ ಅಂತಾರೆ, ಆದ್ರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ರೈತರ ಸಾಲ ಮನ್ನಾ ಆಗಿರೋದು ಕೇವಲ 50 ಕೋಟಿ ಅಷ್ಟು ಅಷ್ಟೇ ಮಾತ್ರ. ಇಲ್ಲಿಯವರೆಗೆ 44,000 ಕೋಟಿ ರೂಪಾಯಿ ಸಾಲದಲ್ಲಿ ಕೇವಲ 50 ಕೋಟಿ ಅಷ್ಟೇ ಮನ್ನಾ ಆಗಿದೆ. ಅಸೆಂಬ್ಲಿಯಲ್ಲಿ ಈ ಬಗ್ಗೆ ಕುಮಾರಸ್ವಾಮಿ ಗೂಂಡಾನಂತೆ ವರ್ತಿಸ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡಲಾಗಿದೆ. ಸಿಎಂ ಕುಮಾರಸ್ವಾಮಿ ವಿರುದ್ಧ ಬಿಜೆಪಿ ವಾಗ್ದಾಳಿಯನ್ನ ನಡೆಸಿದೆ. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ರೈತರ ಸಾಲ ಮನ್ನಾ ಆಗಿರೋದು ಕೇವಲ 50 ಕೋಟಿ ಅಷ್ಟೇ, ಆದರೆ 44,000 ಕೋಟಿಯಷ್ಟು ಸಾಲ ಇದೆ, 50 ಕೋಟಿ ಅಷ್ಟೇ ಮನ್ನಾ ಮಾಡಿರೋದು ಈಗಂತ ಅಸೆಂಬ್ಲಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ ಯಡಿಯೂರಪ್ಪನವರು. ಕುಮಾರಸ್ವಾಮಿ ಗೂಂಡಾನಂತೆ ವರ್ತಿಸ್ತಾ ಇದ್ದಾರೆ ಅಂತ ಬಿಜೆಪಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದೆ. ಇವಾಗ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ಮಸೂದ್, ಬಿಜೆಪಿಯ ಸಾಧನೆ ಏನು ಅಂತ ಈ ಸಂದರ್ಭದಲ್ಲಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. 50 ಕೋಟಿ ಆದ್ರೂ ಕುಮಾರಸ್ವಾಮಿ ಸರ್ಕಾರ ಮನ್ನಾ ಮಾಡಿದೆ, ಇವ್ರೇನ್ ಮಾಡಿದ್ರಂತೆ? ದಿವ್ಯ, ಈಗ ಬಿಜೆಪಿಯ ಅಧಿಕೃತ ಟ್ವಿಟರ್ ನಲ್ಲಿ ಮುಖ್ಯಮಂತ್ರಿಗಳಿಗೆ ಅವಮಾನಕರ ಒಂದು ಪದ ಬಳಕೆ ಮಾಡಿದ್ದಾರೆ, ಗೂಂಡಾ ಅನ್ನುವಂತ ಪದ ಬಳಕೆ ಮಾಡಿದ್ದಾರೆ. ನಿನ್ನೆ ಇಡೀ ದಿನ ಸದನದಲ್ಲಿ ಬಿಜೆಪಿಯವರಿಗೂ ಆಡಳಿತ ಪಕ್ಷದ ಸದಸ್ಯರಿಗೂ ಬಹಳ ವಾಗ್ಯುದ್ಧ ಆಯಿತು. ಆ ಸಂದರ್ಭದಲ್ಲಿ ಮೊನ್ನೆ ಸಂಜೆ ಕುಮಾರಸ್ವಾಮಿ ಅವರು ಮತ್ತೆ ಯಡಿಯೂರಪ್ಪನವರ ನಡುವೆ ಮಾತಿನ ಚಕಮಕಿ ನಡೀತು. ಅದು ಅವಮಾನಕರವಾಗಿ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೆ ಸಾಲಮನ್ನಾ ಸಂಬಂಧಪಟ್ಟಂತೆ ರಾಷ್ಟ್ರೀಕೃತ ಬ್ಯಾಂಕುಗಳ ಸಾಲಮನ್ನಾ 44,000 ಕೋಟಿ ವಿಚಾರದಲ್ಲಿ ಕೇವಲ 50 ಕೋಟಿ ಅಷ್ಟೇ ರೈತರ ಸಾಲಮನ್ನಾ ಮಾಡಿದ್ದಾರೆ. ಈ ಬಗ್ಗೆ ಬಿಜೆಪಿ ಪ್ರಶ್ನೆ ಮಾಡಿದಾಗ ಗೂಂಡಾ ಅನ್ನುವಂತಹ ಪದ, ಅಂದ್ರೆ ಗೂಂಡಾ ತರ ಮುಖ್ಯಮಂತ್ರಿಗಳು ವರ್ತನೆ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಬಿಜೆಪಿ ತನ್ನ ಟ್ವಿಟರ್ ನಲ್ಲಿ ಮಾಡಿದೆ. ಅಂದ್ರೆ ಈ ಹಿಂದೆ ಬಿಜೆಪಿ ಅವರು ಶೆಟ್ಟರ್ ಅವರು ಇದ್ದಾಗಲೂ ಕೂಡ ಸಾಲಮನ್ನಾ ಘೋಷಣೆ ಮಾಡಿದ್ರು, ಆ ನಂತರ ಬಂದಂತಹ ಸರ್ಕಾರ ಅದನ್ನ ತೀರಿಸಿತ್ತು. ಆದ್ರೆ ಮೈತ್ರಿ ಸರ್ಕಾರ ಇಷ್ಟೊಂದು ಪ್ರಮಾಣದಲ್ಲಿ ಸಾಲ ಮನ್ನಾ ಘೋಷಣೆ ಮಾಡಿದ್ರು ಕೂಡ ಬಿಜೆಪಿಗೆ ಅದು ಸಹಿಸಿಕೊಳ್ಳಾಗ್ತಿಲ್ವಲ್ಲ ಅನ್ನುವಂತಹ ಎಲ್ಲೋ ಒಂದ್ ಕಡೆ ಅನುಮಾನ ಕೂಡ ಕಾಡ್ತಾ ಇದೆ. ಮತ್ತೆ ಮುಖ್ಯಮಂತ್ರಿಗಳಿಗೆ ಆ ಸ್ಥಾನದ ಘನತೆಯನ್ನ ಮರೆತು ಹೂಲಿಗನ್, ಅಂದ್ರೆ ಗೂಂಡಾ, ಪೋಖ್ರಿ ಅನ್ನುವಂತಹ ಪದವನ್ನ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಬಳಕೆ ಮಾಡಲಾಗಿದೆ. ದಿವ್ಯ, ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ.